Hello children, let's begin today's lesson from 4th standard English, 5th lesson. Who is lazy? Me? Yaar lazy li, yaar alasi, yaar lazy. Ee rabbit kelutte. You can see the picture of a rabbit. Nana, me. We'll see who is lazy in this lesson. It's a common belief that rabbits are lazy, that they hate to work. And if somebody could provide them their daily bread, means food, then they would be the happiest creature. Common agi one belief ide ellaru yen heltare rabbits tumba lazy, yenu madakke ishtagalla avrige, yaradru on swalpa avrige uta kottibitre daily yen tinnakke avrudu avu er time mo more time uta kottibitre avrukinte happy yaru iralla anta idontu common belief ide. So if somebody provides the food for them, means they will be happiest creature on the earth. Let us read this story of Ruff Rabbit. Rabbit in hesaru Ruff, L silent irutilli Ruff Rabbit, and decide for ourselves if it is true. ಈ ರಾಫ್ ರ್ಯಾಬಿಟಿನ ಕತೆ ಕೇಳಿ ನಾವು ಡಿಸೈಡ್ ಮಾಡ್ಕೊಳ್ಳೋಣ ರ್ಯಾಬಿಟ್ ರಿಯಲಿ ಲೇಜಿನಾ ಅಂತ ಅನ್ಕೊಂಡು. So Ruff had traveled all over the land and he knew the andre Ruff en madte all over the land ella travel madkonu ella kade tirig bantu. He knew the elephant and the rhino, zebra, kangaroo, anantra goat, giraffe, zebra, ಟರ್ಟಲ್, ಸ್ನೇಕ್ ಎಲ್ಲ ಕಡೆನೂ ಹೋಗಿ ಎಲ್ಲರೂ ಲ್ಯಾಂಡ್ ಓವರಲ್ಲೆಲ್ಲ ತಿರುಗಿ ಬಂದಾಗ ಎಲ್ಲರೂ ಫ್ರೆಂಡ್ ಆದರು. ಎಲಿಫೆಂಟ್ ಇರಲಿ, ರೈನೋ ಇರಲಿ, ಜಿರಾಫ್ ಇರಲಿ, ಕ್ಯಾಂಗ್ರೂ, ಗೋಡ್, ಜೀಬ್ರಾ, ಟರ್ಟಲ್, ಸ್ನೇಕ್ ಎಲ್ಲರೂ. ಬಟ್ ದ ಆನಿಮಲ್ಸ್ ಲಿವ್ಡ್ ಸೋ ಫಾರ್ ಫ್ರಮ್ ಈಚ್ ಅದರ್ ದಟ್ ನನ್ ಆಫ್ ದೆಮ್ ನ್ಯೂ ದಿ ಅದರ್ ಎಕ್ಸಿಸ್ಟೆನ್ಸ್. ಅಂದರೆ ಇವನು ಎಲ್ಲ ಕಡೆ ತಿರುಗ್ದ ರಾಫ್, ಎಲ್ಲ ಕಡೆ ರ್ಯಾಬಿಟ್ ತಿರ್ಕೊಂಡು ಇವರಿಗೆಲ್ಲ ಪರಿಚಯ ಮಾಡ್ಕೊಂಡು ಬಂದ ಎಲ್ಲೆಲ್ಲಿದೆ ಅಂತ. ಬಟ್ ಇವ್ರಿಗೆ ಪರಿಚಯ ಇಲ್ಲಾಗಿತ್ತು, ಯಾಕಂದ್ರೆ ಎಲ್ಲರೂ ದೂರ ದೂರ ಜೀವನ ಮಾಡ್ತಾ ಇದ್ರು. ದೇ ಲಿವ್ ಸೋ ಫಾರ್ ಫ್ರಮ್ ಈಚ್ ಅದರ್. ಜೀಬ್ರನ್ ಕಡೆಯಿಂದ ಕ್ಯಾಂಗ್ರೂ ತುಂಬ ದೂರ ಇತ್ತು, ಕ್ಯಾಂಗ್ರೂ ಕಡೆಯಿಂದ ಎಲಿಫೆಂಟ್ ದೂರ ತುಂಬ ದೂರ ಇತ್ತು. ಹೀಗೆ ಅವ್ರು ತುಂಬ ದೂರ ದೂರ ಜೀವನ ಮಾಡ್ತಾ ಇದ್ರು. ಬಟ್ ರಾಫ್ ಎಲ್ಲ ಕಡೆ ತಿರುಗಿದ್ದಕ್ಕೆ ಅವ್ರು ಯಾರ್ಯಾರೆಲ್ಲೆಲ್ಲಿ ಇರ್ತಾರೆ ಅಂತ ಅದಕ್ಕೆಲ್ಲ ಗೊತ್ತಿತ್ತು. ದೇ ಹ್ಯಾಡ್ ನೆವರ್ ಮೆಟ್ ಆರ್ ಎವರ್ ಸೀನ್ ಈಚ್ ಅದರ್. ಎಲ್ಲ ಅನಿಮಲ್ಸು ಒಂದಕ್ಕೊಂದು ಸಿಕ್ಕು ಇಲ್ಲ, ಆನಂತರ ನೋಡು ಇಲ್ಲ ಹೇಗೆ ಕಾಣಿಸ್ತವೆ ಹೇಗಿರ್ತವೆ ಅಂತ. ಅಕಾರ್ಡಿಂಗ್ ಟು ದ ಎಲಿಫೆಂಟ್ ವಾಸ್ ದಿ ಓನ್ಲಿ ಅನಿಮಲ್ ಆನ್ ದ ಅರ್ತ್ ಅಪಾರ್ಟ್ ಫ್ರಮ್ ದಿ ರ್ಯಾಬಿಟ್ ಆ್ಯಂಡ್ ದ ಜಿರಾಫ್ ಆ್ಯಂಡ್ ದಿ ರೈನೋ ಆ್ಯಂಡ್ ದಿ ಟರ್ಟಲ್ ಆಲ್ ದೇ ಥಾಟ್ ದ ಸೇಮ್. ಇವರೆಲ್ಲ ಏನು ತಿಳ್ಕೊಂಡಿದ್ರಂದೆ, ಒಂದು ನಾನಿರ್ತೀನಿ, ಮತ್ತೊಂದು ಪ್ರಾಣಿ ರ್ಯಾಬಿಟ್ ಇರುತ್ತೆ, ನಾವಿಬ್ಬರೇ ಇರೋದು ಅಂದ್ಕೊಂಡು ಇವ್ರು ಬಾಕಿ ಯಾವ ಪ್ರಾಣಿಗಳಿಗೂ ನೋಡಿರಲಿಲ್ಲ, ಅನಿಮಲ್ಸಿಗೂ. ಅದಕ್ಕೆ ಈ ಜಿರಾಫ್ ಅಂತ ತಿಳ್ಕೊತ್ತೆ ನಾನೊಂದಿದ್ದೀನಿ, ರ್ಯಾಬಿಟ್ ಒಂದಿದೆ. ಹಾಗೆ ಎಲಿಫೆಂಟ್ ಅಂತ ತಿಳ್ಕೊತು ನಾನೊಂದಿರೋತೀನಿ ಮತ್ತು ರ್ಯಾಬಿಟ್ ಒಂದಿದೆ. ಹೀಗೆ ಅವ್ರು ಬೇರೆ ಬೇರೆ ಪ್ರಾಣಿ ಯಾವುದೂ ನೋಡೇ ಇಲ್ಲ ಅನಿಮಲ್ಸ್. ಅದಕ್ಕೆ ಅವ್ರು ಏನು ತಿಳ್ಕೊಂಡಿರ್ತಾರೆ, ಈ ದುನಿಯಾದಲ್ಲಿ ಅಂದರೆ ಈ ಇದರಲ್ಲಿ ಈ ಜಗತ್ತಲ್ಲಿ ನಾವು ಮತ್ತೆ ಅಂದರೆ ನಾನು ಮತ್ತೆ ಈ ರ್ಯಾಬಿಟ್ ಎರಡೇ ಇರೋದು ಅಂತ ತಿಳ್ಕೊಂಡಿದ್ದಾರೆ. ರಾಫ್ ಹ್ಯಾಡ್ ಫೌಂಡ್ ಅ ವೆರಿ ಬಿಗ್ ಪ್ಯಾಕೆಟ್ ಆಫ್ ಕಾರ್ನ್ ಇನ್ ಒನ್ ಆಫ್ ಹಿಸ್ ವ್ಯಾಂಡರಿಂಗ್ ಟ್ರಿಪ್ಸ್. ಹೀಗೆ ತಿರುಗ್ತಾ ಹೋಗ್ಬೇಕಿದ್ರೆ ರಾಫಿಗೆ ಒಂದು ಕಾರ್ನಿನ ಪ್ಯಾಕೆಟ್ ಸಿಗುತ್ತೆ, ಜೋಳ, ಮೆಕ್ಕೆಜೋಳ ಅದರ ಪ್ಯಾಕೆಟ್ ಸಿಗುತ್ತೆ. ಹೀ ವಾಸ್ ಫೌಂಡ್ ಆಫ್ ಕಾರ್ನ್, ಅದಕ್ಕೆ ಕಾರ್ನ್ ಅಂದರೆ ತುಂಬ ಇಷ್ಟ ತಿನ್ನೋದು. ಬಟ್ ದ ಸೀಡ್ಸ್ ಹ್ಯಾಡ್ ಟು ಬಿ ಪ್ಲಾಂಟೆಡ್, ಅದು ಪ್ಯಾಕೆಟ್ ಏನು ಸಿಕ್ತು, ಬಟ್ ಅದನ್ನು ಪ್ಲಾಂಟ್ ಮಾಡಬೇಕಲ್ಲ, ಬೆಳಿಲಿಕ್ಕೆ ಹಾಕಬೇಕಲ್ಲ, ಮಣ್ಣಲ್ಲಿ ಹಾಕಿ ಬಿತ್ತಿ ಎಲ್ಲ ಮಾಡಬೇಕಲ್ಲ, ಎಷ್ಟು ಬಿ ಪ್ಲಾಂಟೆಡ್. ಹೀ ವೆಂಟ್ ಟು ಎಲಿಫೆಂಟ್ ಆ್ಯಂಡ್ ಸೆಡ್ ದ ಕಾರ್ನ್ ನೀಡ್ಸ್ ಪ್ಲಾಂಟಿಂಗ್. ಎಲಿಫೆಂಟ್ ಹತ್ರ ಹೋಗಿ ಈ ಕಾರ್ನಿನ ಬೀಜಗಳಿದೆ ನನ್ನ ಹತ್ರ, ಈ ಮೆಕ್ಕೆಜೋಳ, ಅದನ್ನು ನಾವು ಪ್ಲಾಂಟ್ ಮಾಡಬೇಕು ಅಂತ ಅಂದರೆ ಬಿತ್ತಬೇಕು ಅಂತ ಹೇಳುತ್ತೆ. ದ ಅನಿಮಲ್ ಶುಡ್ ಹೆಲ್ಪ್ ಒನ್ ಅನದರ್, ಎಲ್ಲ ಅನಿಮಲ್ಸ್, ವಿ ಅನಿಮಲ್ಸ್ ಶುಡ್ ಹೆಲ್ಪ್ ಇನ್, ನೀನು ನನಗೆ ಹೆಲ್ಪ್ ಮಾಡು ಅಂತ ಹೇಳುತ್ತೆ. ನೀನು ನನಗೆ ಹೆಲ್ಪ್ ಮಾಡು. ಇಫ್ ಯು ಪುಷ್ ಡೌನ್ ದ ಟ್ರೀಸ್ ಆ್ಯಂಡ್ ಕ್ಲಿಯರ್ ದ ಗ್ರೌಂಡ್ ಐ ವಿಲ್ ಬರ್ನ್ ದೆಮ್. ಅಗ್ರೀಡ್. ಏನು ಹೇಳ್ತೆ, ನೀನು ಹೆಂಗೂ ಹ್ಯೂಜ್ ಆಗಿದೆಯಾ, ಇಲ್ಲೆಲ್ಲ ಇದಕ್ಕೆ ಬಿತ್ತಬೇಕಂದ್ರೆ ನಮಗೆ ಲ್ಯಾಂಡ್ ಬೇಕು, ಜಾಗ ಬೇಕು,
ಅದಕ್ಕೆ ನೀನಿಲ್ಲಿರೋ ಎಲ್ಲ ಮರಗಳನ್ನು ಆ ಗ್ರೌಂಡಿಂದ ತೆಗೆದು ಕ್ಲಿಯರ್ ಮಾಡಿಬಿಡು, ನಾನು ಅದನ್ನೆಲ್ಲ ಬರ್ನ್ ಮಾಡ್ತೀನಿ, ಅದನ್ನೆಲ್ಲ ಸುಟ್ಟಾಕ್ತೀನಿ, ಜಾಗ ಸಿಗುತ್ತೆ ಅಂತ ಹೇಳ್ತಾರೆ. ಎಲಿಫೆಂಟ್ ಎಗ್ರೀಡ್ ಆ್ಯಂಡ್ ದಿ ಸೆಟ್ ಟು ವರ್ಕ್ ಎಟ್ ಒನ್ಸ್. ಆಯ್ತಪ್ಪ ಅಂತ ಕೆಲಸ ಮಾಡೋಕ್ಕೆ ಶುರು ಮಾಡ್ತಾರೆ. ಹೀ ಸ್ಪೆಂಟ್ ಹೋಲ್ ಡೇ ಬೈ ಪುಷಿಂಗ್ ಡೌನ್ ದ ಟ್ರೀಸ್ ವಿತ್ ದ ಹ್ಯೂಜ್ ಹೆಡ್ ಆ್ಯಂಡ್ ಬಾಡಿ. ತನ್ನ ಹೆಡ್ ಆ್ಯಂಡ್ ಬಾಡಿಯಿಂದ ಎಲ್ಲ ಟ್ರೀಸನ್ನು ಪುಷ್ ಡೌನ್ ಮಾಡಿ ಬಿಸಾಡ್ಬಿಡ್ತಾನಿಲ್ಲ. ಇಟ್ ವಾಸ್ ಅ ಫುಲ್ ಡೇ, ಇಟ್ ವಾಸ್ ಅ ಹಾರ್ಡ್ ವರ್ಕ್ ಆ್ಯಂಡ್ ದೆರ್ ವೇರ್ ಮೆನಿ ಟ್ರೀಸ್ ಆ್ಯಂಡ್ ಇಟ್ ಟುಕ್ ಹಿಮ್ ದ ಹೋಲ್ ಡೇ ಟು ಡೂ ಇಟ್. ತುಂಬ ಟ್ರೀಸ್ ಇತ್ತು, ಹಾರ್ಡ್ ವರ್ಕ್ ಅದು. ಟ್ರೀನ ಪುಷ್ ಮಾಡಿ ತೆಗೆದು ಹಾಕೋದು ಅಂದರೆ ಅಷ್ಟು ಈಸಿ ಕೆಲಸ ಇಲ್ಲ, ಫುಲ್ ಡೇ ಕೆಲಸ ಮಾಡಿತು, ಸಾಕಾದಂಗಾಯ್ತು. ಬಟ್ ಅಟ್ ದ ಎಂಡ್ ಆಫ್ ದ ಡೇ ಹಿ ಹ್ಯಾಡ್ ಕ್ಲಿಯರ್ಡ್ ದ ಗ್ರೌಂಡ್. ಅಂದರೆ ಬೆಳಗಿಂದ ಸಂಜೆ ತನಕ ಕೆಲಸ ಮಾಡ್ದ, ಬಟ್ ಎಲ್ಲ ಗ್ರೌಂಡ್ ಕ್ಲಿಯರ್ ಮಾಡಿ ಇಟ್ ಎಲಿಫೆಂಟ್. ರಾಫ್ ದೆನ್ ವೆಂಟು. ಈಗ ರಾಫ್ ಏನು ಹೇಳಿರ್ತಾನೆ, ನಾನು ಸುಟ್ಟಾಕ್ತೀನಿ, ಎಲ್ಲದೂ ಬರ್ನ್ ಮಾಡ್ತೀನಿ ಅಂತ ಹೇಳ್ತಾನೆ. ಈಗ ಎಲಿಫೆಂಟಿನ ವರ್ಕ್ ಮುಗೀತು. ಈಗ ರಾಫ್ ಏನು ಮಾಡ್ತಾನೆ, ಇಟ್ ವೆಂಟ್ ಟು ಜಿರಾಫ್ ಆ್ಯಂಡ್ ಸೆಡ್, ಐ ಹ್ಯಾವ್ ಡನ್ ಆಲ್ ದ ಹಾರ್ಡ್ ವರ್ಕ್ ಅಪ್ರೂಟಿಂಗ್ ದಿ ಟ್ರೀಸ್ ಆ್ಯಂಡ್ ಕ್ಲಿಯರ್ ದ ಗ್ರೌಂಡ್. ನಾನು ಎಲ್ಲ ಟ್ರೀಸನ್ನು ಒಬ್ಬನೇ ಕೆಲಸ ಮಾಡಿ 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 ತೆಗೆದು ಎಲ್ಲನೂ ಬುಡದಿಂದ ಕಿತ್ತಾಗಿ ಬಿಸಾಡ್ಬಿಟ್ಟಿದ್ದೀನಿ, ನೀನು ನನಗೀಗ ಸ್ವಲ್ಪ ಹೆಲ್ಪ್ ಮಾಡಬೇಕು. ನೌ ಇಫ್ ಯು ಬರ್ನ್ ಆಫ್ ಇಟ್ ಆಲ್ ದ ಟಿಂಬರ್, ಇಟ್ ವಿಲ್ ಬಿ ರೆಡಿ ಟು ಪ್ಲಾಂಟ್ ದ ಕಾರ್ನ್. ಈಗ ನಾನೆಲ್ಲ ತೆಗೆದು ಬಿಸಾಡೋದಕ್ಕೆ ಸಾಕಾಗದೆ ಪುಷ್ ಮಾಡಿ, ಈಗ ನೀನು ಇದನ್ನೆಲ್ಲ ಏನಿದೆಯಲ್ಲ ಟಿಂಬರ್ ಅಂದರೆ ಇದೆಲ್ಲ ಮರಗಳೆಲ್ಲ ಸುಟ್ಟು ಮಾಡಿ ಸುಟ್ಟಿ ಆ ಬೂದಿಯೆಲ್ಲ ಇದನ್ನು ಮಾಡಿಬಿಡು, ಬೂದಿ ಮಾಡಿಬಿಡು, ಆನಂತರ ಜಾಗ ಕ್ಲಿಯರ್ ಆಗುತ್ತೆ, ಆನಂತರ ನಾವು ಪ್ಲಾಂಟಿಂಗ್ ಮಾಡ್ಬೋದು ಕಾರ್ನಿಂದು ಅಂತ ಜಿರಾಫ್ಗೆ ಹೇಳುತ್ತೆ. ರೇನಿ ಸೀಸನ್ ಈಸ್ ನಾಟ್ ಟೂ ಫಾರ್ ಅವೇ, ರೆಡಿಯಲ್ಲಿ ಎಗ್ರಿಡ್. ಆನಂತರ ರೇನಿ ಸೀಸನ್ ಬರ್ತದೆ, ಎಲ್ಲ ಬೇಗ ಬೇಗ ಕೆಲಸ ಮಾಡಿದ್ರೆ, ಆನಂತರ ಬೀಜ ಬಿತ್ತಿದ್ರೆ ಕಾರ್ನ್ ಬೆಳಿಬೋದು ಅಂದ್ಕೊಂಡು ಹೇಳಿದ ಕೂಡಲೇ ಇದೇನು ಮಾಡುತ್ತೆ, ಜಿರಾಫ್ ಆಯಿತು ಅಂದ್ಕೊಂಡು ಎಲ್ಲದು ಬರ್ನ್ ಮಾಡುತ್ತೆ. ಶಿ ಬರ್ನ್ಡ್ ಆಫ್ ಆಲ್ ದ ಫಾಲನ್ ಟಿಂಬರ್, ವಾಂಡರಿಂಗ್ ಹೌ ದ ಲಿಟಲ್ ರಾಫ್ ಕುಡ್ ಮ್ಯಾನೇಜ್ ಟು ಫ್ಲಾಟನ್ ಸೋ ಮೆನಿ ಟ್ರೀಸ್ ಸಿಂಗಲ್ ಹ್ಯಾಂಡೆಡ್ಲಿ. ಇದು ಯೋಚನೆ ಮಾಡ್ತಾ ಇದ್ದ, ಇದು ಎಷ್ಟು ಸಣ್ಣ ಪ್ರಾಣಿ, ಹೇಗಿದೆ ಎಲ್ಲ ಮರಗಳನ್ನು ಕಿತ್ತು ಬಿಸಾಡ್ತೇನಪ್ಪ, ಗ್ರೇಟ್ ಬಿಡು ಅಂದ್ಕೊಂಡು ಯೋಚನೆ ಮಾಡ್ತಾ ಮಾಡ್ತಾ ಎಲ್ಲ ಮರಗಳನ್ನು ಸುಟ್ಟಾಕುತ್ತೆ. ದ ರೇನ್ಸ್ ಕೇಮ್ ಆ್ಯಂಡ್ ದ ಗ್ರೌಂಡ್ ವಾಸ್ ರೆಡಿ ಫಾರ್ ಸೋಯಿಂಗ್. ಬಿತ್ತಕ್ಕೆ ರೆಡಿ ಇರ್ತದೆ ಆ ಗ್ರೌಂಡು, ಯಾಕಂದರೆ ಮಳೆ ಬಂದು ಎಲ್ಲ ಫಲವತ್ತಾಗಿರ್ತದೆ, ಆನಂತರ ಮರಗಳೆಲ್ಲ ಹೋಗು, ಎಲ್ಲ ಕ್ಲಿಯರು ಆಗಿರ್ತದೆ. ರಾಫ್ ವೆಂಟ್ ಅಗೇನ್ ಟು ಎಲಿಫೆಂಟ್ ಹತ್ರ ಮತ್ತೆ ಹೋಗುತ್ತೆ ಆ್ಯಂಡ್ ಸೆಡ್, ಇಫ್ ಯು ಡೂ ಸೋಯಿಂಗ್ ಐ ವಿಲ್ ಬಿ ಹೋಯಿಂಗ್ ಅಂತ ಹೇಳ್ತಾರೆ. ಅಂದರೆ ನಾನು ಹಿಂಗೆ ಡಿಗ್ ಡಿಗ್ ಮಾಡಿಕೊಡ್ತೀನಿ ಬೀಜ ಬಿತ್ತಕ್ಕೆ, ನೀನು ಅದಕ್ಕೆ ನೀನು ಸೊಂಡಿಲಿದೆ ಹಂಗಲ್ಲ, ಒಂದೇ ಸಲ ಅದನ್ನೆಲ್ಲ ಬಿತ್ತಾ ಹೋಗು ಅಂತ ಹೇಳ್ತಾರೆ. ಇಟ್ ವಿಲ್ ಬಿ ಈಸಿಯರ್ ದೆನ್ ಪುಷಿಂಗ್ ಡೌನ್ ದಿ ಟ್ರೀಸ್, ಸೊ ಹಿ ಡಿಡ್ ದ ಹ್ಯಾಪಿ. ಅನಂತರ ಏನಿದೆ, ನಿನ್ನ ಟ್ರೀಸನ್ನು ಪುಷ್ ಮಾಡೋದು ಎಷ್ಟು ದೊಡ್ಡ ಕೆಲಸ ಆಯಿತು, ಇದಂತೂ ಬರೀ ಬೀಜ ಬಿತ್ತದಲ್ಲ, ಆರಾಮಾಗಿ ಬಿತ್ತುಬಿಡು, ನಾನು ಅದಕ್ಕೆ ಡಿಗ್ ಮಾಡಿ 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 ನಿಂಗೆ ಜಾಗ ಮಾಡ್ತೀನಿ ಎಲ್ಲೆಲ್ಲಿ ಮಾಡಬೇಕಂತ, ನೀನು ಅದನ್ನು ಬಿತ್ತುಬಿಡು ಅಂತ ಹೇಳುತ್ತೆ. ಅವಾಗ ಎಲಿಫೆಂಟ್ ಫುಲ್ ಖುಷಿಯಾಗುತ್ತೆ, ಬಾ ಮರದಂತೂ ಎಷ್ಟು ಕಷ್ಟದಿಂದ ತೆಗ್ದೆ, ಇದು ಬಿತ್ತೋದು ಈಸಿ ಆಗುತ್ತೆ ಅಂದ್ಕೊಂಡು ತಿಳ್ಕೊಳತ್ತೆ. ದೆನ್ ಆ ಥರ ಮಾಡಿದ ಕೂಡಲೇ ಇದೆಲ್ಲ ಬೀಜಗಳನ್ನು ಬಿತ್ತುಬಿಡುತ್ತೆ. ದೆನ್ ರಾಫ್ ವೆಂಟ್ ಟು ಜಿರಾಫ್ ಅಗೇನ್ ಆ್ಯಂಡ್ ಸೆಡ್, ಐ ಹ್ಯಾವ್ ಡನ್ ಸೂಯಿಂಗ್, ನಾವ್ ಇಟ್ಸ್ ಯುವರ್ ಟರ್ನ್ ಫಾರ್ ಹೂಯಿಂಗ್. ಏನು ಹೇಳ್ತಾನೆ, ನಾನೆಲ್ಲ ಸೋ ಮಾಡ್ತೀನಿ, ನೀನು ಮತ್ತೆಲ್ಲ ಡಿಗ್ ಮಾಡಿ ಮಾಡಿ ಕಡೆ ಎಲ್ಲ ಕಡೆ ಮತ್ತೆ ತುಂಬು ಮತ್ತೆ ಡಿಗ್ ಮಾಡು ಆ ಬೀಜಗಳಲ್ಲಿ ಅಂತ ಹೇಳ್ತಾನೆ. ಸೊ ಡಿಡ್ ವಿದೌಟ್ ಕಂಪ್ಲೇನಿಂಗ್. ಇದನ್ನೇನಾಯ್ತು, ಆಯ್ತು ತಗೋ ಮಾಡಿದರೆ ಆಯಿತು ಅಂದ್ಕೊಂಡು ಜಿರಾಫ್ ಎಲ್ಲ ಕೆಲಸ ಮಾಡ್ತದೆ. ಕೆಪ್ಟ್ ಅ ಕ್ಲೋಸ್ ವಾಚ್ ಆಸ್ ದ ಕಾರ್ನ್ ಗ್ರೀವ್ ನೈಸ್ ಆ್ಯಂಡ್ ಟಾಲ್. ದೆನ್ ದಿ ಗೋಲ್ಡನ್ ಕಾರ್ಪ್ಸ್ ಬಿಗ್ಯಾನ್ ಟು ಗ್ಲಿಸ್ಟರ್ನ್ ಇನ್ ದಿ ಸನ್. ಹಿ ವೆಂಟ್ ಟು ಎಲಿಫೆಂಟ್ ಆ್ಯಂಡ್ ಸೆಡ್, ದ ಕಾರ್ನ್ ಈಸ್ ನೌ ರೆಡಿ. ಅದೆಲ್ಲ ಬಿತ್ತಿದ ಕೂಡಲೇ ಮಳೆನೂ ಬರ್ತದೆ, ಇದು ನೋಡ್ತಾನೇ ಇರ್ತದೆ ರ್ಯಾಬಿಟ್ ಏನಾಗ್ತಾ ಇದೆ ಅಂತ. ಅದೇನಾಗುತ್ತೆ, ಕಾರ್ನ್ ಎಲ್ಲ ಗ್ರೋ ಆಗಿ ನೈಸ್ ಟಾಲ್ ಆಗಿ ಬೆಳೀತವೆ. ದ ಗೋಲ್ಡನ್ ನಟ್ಸ್ ಕಾರ್ಪ್ಸ್ ಅಂದರೆ ನಟ್ಸ್ ಎಲ್ಲ ಬಿಗ್ಯಾನ್ ಟು ಶೈನ್, ಗ್ಲಿಟರ್ ಆಗಲಿಕ್ಕೆ ಸನ್ನಿಂದ ಎಲ್ಲ ಇದು ಶೈನಿಂಗಲ್ಲಿ ಬಂದು ರೆಡಿ ಆಗಿಬಿಡ್ತಾವೆ ಕಾರ್ನ್ಗಳು. ಆನಂತರ ಎಲಿಫೆಂಟ್ ಹತ್ರ ಹೋಗಿ ಹೇಳುತ್ತೆ, ಈ ಕಾರ್ನ್ ಎಲ್ಲ ಬೆಳೆದು ರೆಡಿ ಆಗಿದೆ, ಇಫ್ ಯು ರೀಪ್ ಐ ವಿಲ್ ಗ್ಯಾದರ್ ಇಟ್, ಬಟ್ ಬಿ ಕೇರ್ಫುಲ್, ದೇರ್ ಈಸ್ ಅನದರ್ ಆನಿಮಲ್ ಕಾಲ್ಡ್ ಜಿರಾಫ್ ಹೂ ಲವ್ಸ್ ರೈಪ್ ಕಾರ್ನ್. ಆಯಿತು, ಈಗ ನಾನು ಎಲಿಫೆಂಟ್ ಹತ್ರ ಹೋಗುತ್ತೆ, ಬಾ ನಾವಿಬ್ಬರು ಗ್ಯಾದರ್ ಮಾಡ್ಕೊಳ್ಳೋಣ, ಹಾರ್ವೆಸ್ಟಿಂಗ್ ಮಾಡ್ಕೊಂಡು ಎಲ್ಲ ತೊಗೊಂಡ್ಬಿಡೋಣ, ಯಾಕಂದರೆ ಅಲ್ಲೊಂದು ಮತ್ತೊಂದು ಜಿರಾಫ್ ಆ್ಯನಿಮಲು ಇದೆ, ಅದಕ್ಕಿನ್ನೂ ಕಾರ್ನ್ ಅಂದರೆ ತುಂಬ ಇಷ್ಟ ಅಂತ ಹೇಳುತ್ತೆ. ಶಿ ಮೇ ಸ್ಟೀಲ್, ಅದನ್ನು ಜಿರಾಫ್ ಬಂದ್ಕೊಂಡು ಬೇಕಿದ್ರೆ ಕತ್ಕೊಂಡು ಹೋಗ್ಬೋದು, ನಾವು ಬೆಳೆದಿದ್ದಿಲ್ಲ, ಅದಕ್ಕೆ ನಾವು ಬಿಗ್ ಬಿಗ್ ಹಾರ್ವೆಸ್ಟ್ ಮಾಡ್ಕೊಂಡು ಗ್ಯಾದರ್ ಮಾಡ್ಕೊಳ್ಳೋಣ ಬಾ ಅಂತ. ಕೆಪ್ಟ್ ದ ವಾಚ್ ಆನ್ ದ ಜಿರಾಫ್ ಆ್ಯಸ್ ಹಿ ವೆಂಟ್ ಅಬೌಟ್ ದ ರೀಪಿಂಗ್ ದ ಕಾರ್ನ್ ವಿತ್ ದ ಲಾಂಗ್ ಟಸ್ಕ್ ಬಟ್ ಆಫ್ ದ ಜಿರಾಫ್.
He saw neither a neck nor the nose. ಏನಾಗುತ್ತೆ ಇದೆಲ್ಲ ಹೇಳಿದ ಕೂಡಲೇ ಎಲಿಫೆಂಟ್ ಬಂದು ಎಲ್ಲ ಕೆಲಸ ಮಾಡೋಕ್ಕೆ ಶುರು ಮಾಡ್ತದೆ. ತನ್ನ ಲಾಂಗ್ ಟಸ್ಕಿಂದ ಪಟ ಪಟ ಎಲ್ಲ ಒಂದೇ ಕೆಲಸ ಹೇಳೋದೆಲ್ಲ ಮಾಡ್ತಾ ಕೂತ್ಕೊಳ್ಳುತ್ತೆ. ಇದು ಇದಕ್ಕಿಂತ ಮುಂಚೆ ಜಿರಾಫಿಗೆ ನೋಡೇ ಇರಲ್ಲ. Then rabbit went to giraffe and said, I have reaped all the corn and now I am tired. It needs to be gathered. ಎಲ್ಲ ತೆಗೆದು 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 ಅದರಿಂದ ಬೀಜಗಳನ್ನು ಅದು ಕಾರ್ನ್ ತೆಗೆದೆಲ್ಲ ಹರಡದೆ ಇದನ್ನೆಲ್ಲ ನೀನೇನು ಮಾಡಬೇಕು ಈಗ ಗ್ಯಾದರ್ ಮಾಡಬೇಕು ಅಂದರೆ ಒಂದು ಕಡೆ ಜೋಡಿಸ್ಬೇಕು. ನಾನು ಅಷ್ಟು ಮಾಡಿದಕ್ಕೆ ನನಗೆ ಸಾಕಾಗದೆ. ಬಟ್ ಕೀಪ್ ಅ ಲುಕ್ ಔಟ್ ಆಫ್ ದಿ ಎಲಿಫೆಂಟ್ ಹೀ ಶೋರ್ ಟು ಸ್ಟೀಲ್ ದ ಕಾಪ್ಸ್ ಆ್ಯಂಡ್ ಹಿ ಲವ್ಸ್ ಕಾರ್ನ್ ಸೋ ಮಚ್. ಏನು ಹೇಳಿದ್ರೆ ನೀನು ಅದನ್ನೆಲ್ಲ ಗ್ಯಾದರ್ ಮಾಡಬೇಕಿದ್ರೆ ಎಲಿಫೆಂಟ್ ಅನ್ನೋ ಪ್ರಾಣಿಗೂ ಇದು ಕಾರ್ನ್ ತುಂಬ ಇಷ್ಟ, ನೀನು ಸ್ವಲ್ಪ ಹುಷಾರಾಗಿ ಕೆಲಸ ಮಾಡಬೇಕು ಅದನ್ನು, ಅದು ನಮ್ಮ ಹತ್ರ ಬರದೆ ಅದಕ್ಕೆ ಗೊತ್ತಾಗದೆ ಇರೋಂಗೆ ಅಂದರೆ. ಸೊ ಜಿರಾಫ್ ಸೆಟ್ ಅಬೌಟ್ ಗ್ಯಾದರಿಂಗ್ ದ ಕಾಪ್ಸ್ ಆ್ಯಂಡ್ ಪೈಲ್ಡ್ ದೆಮ್ ಇನ್ ಟು ದಿ ಹ್ಯೂಜ್ ಸ್ಟ್ಯಾಕ್ಸ್. ಬಟ್ ಆಲ್ ದ ವೈಲ್ ಶಿ ಕಾಟ್ ದ ಗ್ಲಿಮ್ಸ್ ಆಫ್ ದ ಟ್ರಂಕ್ ಆ್ಯಂಡ್ ದ ಟೇಲ್ ಆಫ್ ದಿ ಎಲಿಫೆಂಟ್. ಏನಾಗುತ್ತೆ ಅದೆಲ್ಲ ಮಾಡಿ ಒಂದು ಕಡೆ ಜೋಡಿಸ್ಕೊಂಡು ಎಲ್ಲ ಮಾಡ್ತಾಳೆ. ಹಾಗೆ ಮಾಡ್ತಾ ಇರಬೇಕಿದ್ರೆ ಒಂದು ಕ್ವಿಕ್ ಲುಕ್ ಆ ಟ್ರಂಕ್ ಮತ್ತು ಟೇಲ್ ಇವಳಿಗೆ ಎಲಿಫೆಂಟ್ ಇಂದು ಕಾಣಿಸುತ್ತೆ. ಅದೆಲ್ಲ ಹಿಂಗೇನೋ ಒಂದೇನೋ ಹೋದಂಗೆ ಆಗ್ತಾ ಇದೆಯಲ್ಲಪ್ಪ, ನೋಡ್ದಂಗೆ ಆಗ್ತಾ ಇದೆಯಲ್ಲ ಅಂದ್ಕೊಂಡು ಎಲ್ಲ ಗ್ಯಾದರ್ ಮಾಡುವಾಗ ಅನಿಸುತ್ತೆ.